हलो एल्लरिगू शुभोदय इवत्तु वंदु सिंपल येट टेस्टी ब्रेड टोस्ट रेसिपी मूलक वीडियो शुरु मार्तिनी। ಮೊದಲಿಗೆ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಮೆಣಸಿನಕಾಯಿ ಜಜ್ಜಿದ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳಿ। ಇದಾದ ನಂತರ ಇದಕ್ಕೆ ಒಂದು ಬೌಲ್ ಕತ್ತರಿಸಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ। ಹಾಗೇನೆ ಒಂದು ಬೌಲ್ ಕತ್ತರಿಸಿದ ಕೋಸು ಒಂದು ಬೌಲ್ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೋಬೇಕು। ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ। ಅಷ್ಟರಲ್ಲಿ ಇನ್ನೊಂದು ಕಡೆ ಬೆಣ್ಣೆ ಹಾಕಿ ಬ್ರೆಡ್ ನ ರೋಸ್ಟ್ ಮಾಡ್ತಾ ಇದೀನಿ। ನಾರ್ಮಲ್ ಆಯಿಲ್ ಕೂಡ ನೀವು ಬಳಸಿಕೊಳ್ಳಬಹುದು। ಕಡಿಮೆ ಉರಿಯಲ್ಲಿ ಬ್ರೆಡ್ ನ ಬೇಯಿಸೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ। ಎಸ್, ಹಾಗೇನೆ ಈ ಕಡೆ ಸ್ಟಫಿಂಗ್ ಚೆನ್ನಾಗಿ ಬೆಂದಿದೆ। ಇದಕ್ಕೆ ನಾನೀಗ ಒಂದು ಬೌಲ್ ಟೊಮ್ಯಾಟೋ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ। ಇದು ಕೂಡ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲಾ ಪೌಡರ್, ಹಾಫ್ ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೇನೆ ಹಾಫ್ ಸ್ಪೂನ್ ಚಾಟ್ ಮಸಾಲಾ ಪೌಡರ್ ನ ಹಾಕೋತಾ ಇದೀನಿ। ಈಗ ಇದಕ್ಕೆ ನಾನು ಪುದೀನಾ ಹಾಗೇನೆ ಕೊತ್ತಂಬರಿನ ಕತ್ತರಿಸಿ ಹಾಕೋತಾ ಇದೀನಿ। ಈಗ ಸ್ಟಫಿಂಗ್ ರೆಡಿ ಆಗಿದೆ। ರೋಸ್ಟ್ ಆಗಿರುವಂತಹ ಬ್ರೆಡ್ ಮೇಲೆ ಈ ಸ್ಟಫಿಂಗ್ ನ ಹಾಕಿದ್ರೆ ಬ್ರೆಡ್ ಟೋಸ್ಟ್ ರೆಡಿ ಆಗಿರುತ್ತೆ। ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು, ಗುಡ್ ಬಾಯ್, ಗುಡ್ ಬಾಯ್, ಅಕ್ಕಡೆ ಕೊಡು, ಅಕ್ಕಡೆ ಗುಡ್ ಬಾಯ್, ಗುಡ್ ಬಾಯ್ ಕಣ್ಣು ಮಣ್ಣು, ಗುಡ್ ಬಾಯ್। ಇವತ್ತು ನಾನು ಸಿಂಪಲ್ ಆಗಿ ಮನೇಲೇ ಹೇರ್ ಸೆಟ್ ಮಾಡ್ತಾ ಇದ್ದೀನಿ। ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರ್ಯಾಂಡ್। ಮೊದಲಿಗೆ ನಾನು ಬಿಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ ನ ಬಳಸ್ತಾ ಇದ್ದೀನಿ। ಇದನ್ನ ಬಳಸೋದ್ರಿಂದ ಹೇರ್ ಡ್ಯಾಮೇಜ್ ಆಗೋದು ತುಂಬಾನೇ ಅವಾಯ್ಡ್ ಆಗುತ್ತೆ। ಇನ್ನು ಬಿಬ್ಲೆಂಟ್ ಅವರ ಈ ಪ್ರೋ ಇನ್ಸ್ಟಾ ಸ್ಮೂತ್ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ಈಸ್ ಮೈ ಫೇವರೇಟ್ ಒನ್। ಇದರಲ್ಲಿ ನೀವು 160 ಡಿಗ್ರಿ ಸೆಲ್ಸಿಯಸ್ ಟು 220 ಡಿಗ್ರಿ ಸೆಲ್ಸಿಯಸ್ ವರ್ಗೂ 4 ಅಡ್ಜಸ್ಟಬಲ್ ಸೆಟ್ಟಿಂಗ್ಸ್ ಇರುತ್ತೆ। ಸೆರಾಮಿಕ್ ಕೋಟೆಡ್ ಬ್ರಿಸ್ಟಲ್ಸ್ ಇರೋದ್ರಿಂದ ಇಟ್ ಎನ್ಶೋರ್ ಈವನ್ ಹೀಟಿಂಗ್ ಅಕ್ರಾಸ್ ದ ಬ್ರಷ್ ವೈಲ್ ಪ್ರೊಟೆಕ್ಟಿಂಗ್ ದ ಸ್ಕಾಲ್ ಫ್ರಮ್ ಹೀಟ್। ನಿಮ್ಮಿಷ್ಟದ ಟೆಂಪರೇಚರ್ ನ ಹೇರ್ ಸ್ಟೈಲ್ ಮುಗಿಯೋವರೆಗೂ ಲಾಕ್ ಮಾಡಬೇಕು ಅಂದ್ರೆ ಲಾಕ್ ಸಿಸ್ಟಮ್ ಕೂಡ ಇದೆ। ಸ್ವಿಚ್ ಬಟನ್ ನ 3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಮ ಡಿಸೈರ್ ಟೆಂಪರೇಚರ್ ಲಾಕ್ ಆಗುತ್ತೆ, ಹಾಗೇನೆ ಹೇರ್ ಸ್ಟೈಲ್ ಮುಗಿದ್ಮೇಲೆ ಮತ್ತೆ ಸ್ವಿಚ್ ಬಟನ್ ನ 3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ। ಹಾಗೇನೆ ಅವಸರದಲ್ಲಿ ಈ ಸ್ಟ್ರೈಟ್ನರ್ ನ ಆಫ್ ಮಾಡೋದು ಮರ್ತ್ ಬಿಡ್ತೀವಿ ಅಂತಂದ್ರೆ 60 ಮಿನಿಟ್ಸ್ ವರ್ಗೂ ಇನ್ಆಕ್ಟಿವ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ। ಇದರಲ್ಲಿ ಅಯೋನಿಕ್ ಟೆಕ್ನಾಲಜಿ ಬಳಸಿದ್ದಾರೆ, ಅಂದ್ರೆ ಇದು ನೆಗೆಟಿವ್ ಅಯಾನ್ಸ್ ನ ಜನರೇಟ್ ಮಾಡುತ್ತೆ, ಹಾಗಾಗಿ ಹೇರ್ ಫ್ರಿಸ್ ಹಾಗೇನೆ ಸ್ಟಾಟಿಕ್ ನ ಎಲಿಮಿನೇಟ್ ಮಾಡುತ್ತೆ। ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ ಇಸ್ 2 ಟೈಮ್ಸ್ ಬೆಟರ್ ಫ್ರಿಸ್ ಕಂಟ್ರೋಲ್, ಮಲ್ಟಿಪಲ್ ಹೇರ್ ಸ್ಟೈಲ್ ನ ಕೂಡ ಮಾಡ್ಕೋಬಹುದು। ಈ ರೀತಿ ಹೇರ್ ರೂಟ್ಸ್ ಇಂದ 3 ಸೆಂಟಿಮೀಟರ್ಸ್ ಗ್ಯಾಪ್ ಅಲ್ಲಿ ಸ್ಮಾಲ್ ಸೆಕ್ಷನ್ ಹೇರ್ ತಗೊಂಡು ಬ್ರಿಸ್ಟಲ್ ಫೇಸಿಂಗ್ ಡೌನ್ ವರ್ಡ್ಸ್ ಸ್ಲೋ ಆಗಿ ಸ್ಲೈಡ್ ಡೌನ್ ಮಾಡಬೇಕಾಗತ್ತೆ। ನಿಮ್ ಇಷ್ಟದ ಲುಕ್ ಬರೋವರೆಗೂ 2-5 ಟೈಮ್ಸ್ ರಿಪೀಟ್ ಕೂಡ ಮಾಡಬಹುದು। ಹಾಗೇನೆ ನಾನಿಲ್ಲಿ ಜಸ್ಟ್ ಹೇರ್ ಎಂಡ್ ಬೆಂಡ್ ಮಾಡೋದಕ್ಕೆ ಬಿಬ್ಲೆಂಟ್ ಅವರ ಪ್ರೋ ಟಿಟಾನಿಯಂ ಗ್ಲೈಡ್ ಸ್ಟ್ರೈಟ್ನರ್ ನ ಯೂಸ್ ಮಾಡ್ತಾ ಇದ್ದೀನಿ। ಇವತ್ತು ಇಡೀ ದಿನ ನನ್ನ ಹೇರ್ ಸ್ಟೈಲ್ ಹಾಗೇನೆ ಇರಬೇಕು, ಹಾಗಾಗಿ ಕೊನೆಯಲ್ಲಿ ನಾನು ಬಿಬ್ಲೆಂಟ್ ಅವರ ಹೋಲ್ಡ್ ಸ್ಪ್ರೇ ಬಳಸ್ತಾ ಇದ್ದೀನಿ। ಇನ್ನು ನೀವು ಬಿಬ್ಲೆನ್ಸ್ ಅವರ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾದಲ್ಲಿ ಪರ್ಚೇಸ್ ಮಾಡಬಹುದು। ಹಾಗೇನೆ ನಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮೆನ್ ಎಂಪವರ್ಮೆಂಟ್ ಗೆ ನೆರವಾಗುತ್ತೆ। ಈ ರೀತಿ ಸಿಂಪಲ್ ಆಗಿ ಹೇರ್ ಸೆಟ್ ಮಾಡಿ ಒಂದು ಪುಟ್ಟ ಹೇರ್ ಆಕ್ಸೆಸರಿ ಬಳಸಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ಈ ಲುಕ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ। ಎಸ್, ನಾನು ರೆಡಿ ಆಗಿ ಬಂದದ್ದು ಪ್ರಮೋಷನ್ಸ್ ಗೆ। ಇದೇ ಡಿಸೆಂಬರ್ 30ನೇ ತಾರೀಕು ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲೆಗುಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ಮುದ್ದಾದ ಮನಸ್ಸುಗಳ ಕತೆ। ಈಗಾಗಲೇ ಟ್ರೈಲರ್ ಗೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಹಾಗೇನೆ 100% ಹೇಳ್ತೀನಿ ಈ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ನಿಮಗೆ ಅದರಲ್ಲಿರುವಂತಹ ಪಾತ್ರಗಳು ತುಂಬಾನೇ ಕಾಡುತ್ತೆ, ಆ ಪಾತ್ರಗಳು ಮಾಡಿದಂತಹ ಪಾತ್ರಧಾರಿಗಳು ನಮ್ಮ ಬದುಕಲು ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ಸುತ್ತೆ। ಸೊ ದಯವಿಟ್ಟು ಮಿಸ್ ಮಾಡಿದೆ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ। ಈವ್ನಿಂಗ್ ಟ್ರೈಲರ್ ಲಾಂಚ್ ಇವೆಂಟ್ ಮುಗಿಸಿ ಸೀದಾ ಬಂದಿದ್ದು ಶಾಪಿಂಗ್ಗೆ, ಯಶು ಅವರು ಕೂಡ ಜಾಯಿನ್ ಆದ್ರು। ಹೊಸ ಮನೆ ಎಷ್ಟು ಐಟಮ್ಸ್ ತಗೊಂಡ್ರು ಸಾಕಾಗ್ತಾ ಇಲ್ಲ, ತುಂಬಾ ವಸ್ತುಗಳನ್ನ ಪರ್ಚೇಸ್ ಮಾಡಿದೆ, ಅದರಲ್ಲಿ ಕೆಲವು ವಸ್ತುಗಳನ್ನ ತೋರಿಸ್ತೀನಿ। ಫಸ್ಟ್ಲಿ ಈ ಬ್ಯೂಟಿಫುಲ್ ಆದಂತಹ ಸಾಲ್ಟ್ ಅಂಡ್ ಪೆಪ್ಪರ್ ಸೆರಾಮಿಕ್ ಪಾಟ್ ಸೆಟ್ ತುಂಬಾನೇ ಮುದ್ದಾಗಿದೆ।
ಹೀಟ್ ರೆಸಿಸ್ಟೆಂಟ್ ಮ್ಯಾಟ್ ಡೈನಿಂಗ್ ಟೇಬಲ್ ಮೇಲೆ ತುಂಬಾ ಕ್ಯೂಟ್ ಆಗಿತ್ತು. ಇದು ಜೂಟ್ ಇಂದ ಮಾಡಿದ್ದಾರೆ, ತುಂಬಾ ಮುದ್ದಾಗಿ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಇದು ವುಡನ್ ಪ್ಲೇಟ್ ಸ್ಟ್ಯಾಂಡ್, ನಾನು ತುಂಬಾ ಹುಡುಕ್ತಾ ಇದ್ದೆ ಬಟ್ ನನಗೆ ಇಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕಾಫಿ ಮಗ್ಸ್ ಮ್ಯಾಚಿಂಗ್ ಅಂತ ಹೇಳ್ಬೋದು. ಬೇಕು ಬೇಕೇ ಬೇಕು ಅನ್ನೋ ಥರ ತಗೊಂಡಿದ್ದೆ. ಇದು ಗಾನ್ ಟೇಕ್ ಅ ಸಿಪ್. ಸೊ ದಿನ ಬೆಳಗ್ಗೆ ಎ ಬಿ ಸಿ ಜ್ಯೂಸ್ ಇದರಲ್ಲಿ ಹಾಕೊಂಡು ಕುಡಿತಾ ಇದ್ರೆ ಏನೋ ಒಂಥರ ಫೀಲಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಚಿಯರ್ಸ್. ನಂಗೆ ಗೊತ್ತಿಲ್ಲ ತುಂಬ ಜನ ಈಗ ಆಲ್ರೆಡಿ ಇದನ್ನ ಬಳಸ್ತಾ ಇರ್ಬೋದು, ಬಟ್ ನಾನು ಈ ಥರದ ಮೊದಲನೇ ಸಲ ನೋಡಿದ್ದು. ಈ ಆಯಿಲ್ ಡಿಸ್ಪೆನ್ಸರ್ಗೆ ಬ್ರಷ್ ಕೊಟ್ಟಿದ್ದಾರೆ. ಸೊ ಇದನ್ನ ತೆಗೆದ್ರೆ ಇದರಲ್ಲಿ ಆಯಿಲ್ ಹಾಕಿ ಸೊ ನಾವು ದೋಸೆ ಚಪಾತಿಗೆಲ್ಲ ಇದೇ ರೀತಿ ಆಯಿಲ್ ಹಾಕೋಬಹುದು. ಸೊ ಈ ಆಯಿಲ್ ಡಿಸ್ಪೆನ್ಸರ್ ಬಹುಶಃ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸ್ತು ನಂಗೆ. ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಗಟ್ಟಿ ಇದೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು ನನಗೆ. ಪರ್ಸ್ನಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲೇಟ್ಸ್ಗಳು ಯೂಸ್ ಮಾಡೋದಕ್ಕಿಂತ ಈ ಸೆರಾಮಿಕ್ ಅಥವಾ ಗ್ಲಾಸ್ ಐಟಮ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕಷ್ಟೇ ಅಲ್ಲ, ಬಟ್ ಅದೇನೋ ಒಂಥರ ಸೇಫ್ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಸಲಿ ನಾವು ಕೇಳಿರ್ತೀವಿ ಓದಿರ್ತೀವಿ ಕೂಡ ಪ್ಲಾಸ್ಟಿಕ್ ಕಂಟೈನರ್ಸ್ನ ಹೆಚ್ಚಿಗೆ ಬಳಸೋದ್ರಿಂದ ಅದರಲ್ಲಿರುವಂತಹ ಕೆಮಿಕಲ್ ಆಹಾರ ಧಾನ್ಯಗಳಲ್ಲಾಯಿತು ಅಥವಾ ಅದರಲ್ಲಿರುವಂತಹ ಕೆಮಿಕಲ್ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಅಷ್ಟೊಂದು ಸೇಫ್ ಅಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಎಸ್ಪೆಷಲಿ ನಾವು ಅಡುಗೆ ಮನೆಯಲ್ಲಂತೂ ಹೀಟ್ ಯಾವಾಗಲೂ ಯಾವ್ದಾದ್ರೂ ಕಡೆಯಿಂದ ಹೀಟ್ ಅನ್ಸ್ತಾನೆ ಇರುತ್ತೆ ಬಾಟಲ್ಗಳಲ್ಲೆಲ್ಲ. ಸೊ ಪ್ಲಾಸ್ಟಿಕ್ ಕಂಟೈನರ್ಸ್ ಅಷ್ಟೊಂದು ಸೇಫ್ ಅಲ್ಲ. ಅಫ್ಕೋರ್ಸ್ ಪೂರ್ತಿಯಾಗಿ ಪ್ಲಾಸ್ಟಿಕ್ ಇಲ್ಲದೆ ಬದುಕೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ನಾವು ಇದೀವಿ, ಬಟ್ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ನನಗೆ ನಾನು ಹಳೆ ಮನೆಯಲ್ಲಿದ್ದಾಗಲೂ ಅಷ್ಟೇ ಆದಷ್ಟು ಗ್ಲಾಸ್ ಐಟಮ್ಸು ಸೆರಾಮಿಕ್ ಐಟಮ್ಸ್ನೇ ತುಂಬ ಇಷ್ಟಪಡ್ತಿದ್ದೆ. ಸೊ ಹಾಗಾಗಿ ಇವತ್ತು ಇದೆಲ್ಲ ಐಟಮ್ಸ್ನ ತೊಗೊಂಬಂದಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಕ್ಚುಲಿ ತುಂಬಾ ಟೈರ್ಡ್ ಆಗಿದೆ, ಆದ್ರೂ ಐ ಜಸ್ಟ್ ಥಾಟ್ ಆಫ್ ಶೋಯಿಂಗ್ ಆಲ್ ದೀಸ್ ಐಟಮ್ಸ್. ಆ್ಯಂಡ್ ಅದಕ್ಕಿಂತ ಮುಂಚೆ ನನಗೆ ಬೇಗ ಓಪನ್ ಮಾಡಿ ನೋಡ್ಬಿಡ್ಬೇಕು ಅಂತಾರ, ಇಲ್ಲಾಂದ್ರೆ ಸಮಾಧಾನ ಅನ್ಸಲ್ಲ. ಸೊ ಇನ್ನು ಎ ಬಿ ಸಿ ಜ್ಯೂಸ್ ಇಸ್ ಅ ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು. ಹೊಟ್ಟೆ ಖಾಲಿ ಇದ್ದಾಗ ಇದನ್ನ ಸೇವಿಸೋದ್ರಿಂದ ಹೆಚ್ಚು ಪ್ರಯೋಜನಕಾರಿ. ಇದನ್ನ ಮಾಡೋ ವಿಧಾನ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಎ ಫಾರ್ ಆಪಲ್, ಬಿ ಫಾರ್ ಬೀಟ್ರೂಟ್, ಸಿ ಫಾರ್ ಕ್ಯಾರೆಟ್. ಎರಡು ಆಪಲ್, ಒಂದು ಬೀಟ್ರೂಟ್, ಹಾಗೆ ಎರಡು ಕ್ಯಾರೆಟ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇವೆಲ್ಲದನ್ನ ಕಟ್ ಮಾಡಿದ ನಂತರ ಜ್ಯೂಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸೋಸಿ ಕೂಡ ಯೂಸ್ ಮಾಡಬಹುದು, ಬಟ್ ನಾನಿಲ್ಲಿ ಹಾಗೆ ಗ್ಲಾಸ್ಗೆ ಹಾಕೊಂಡು ಹಾಫ್ ಲೆಮನ್ ನ ಒಂದು ಕಪ್ ಜ್ಯೂಸ್ಗೆ ಸೇರಿಸ್ಕೋತಾ ಇದ್ದೀನಿ. ಟ್ರಸ್ಟ್ ಮೀ, ಟೇಸ್ಟಿ ಅಂಡ್ ಹೆಲ್ತಿ ಡ್ರಿಂಕ್ ಅಲ್ಲಿ ದಿಸ್ ಇಸ್ ನಂಬರ್ ಒನ್ ಅಂತ ಹೇಳ್ಬಹುದು. ನೀವು ಕೂಡ ಟ್ರೈ ಮಾಡಿ. ಅಂಡ್ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ, ಯಾವಾಗ್ಲೂ ನಗ್ತಾ ಇರಿ. ಆದಷ್ಟು ಬೇಗ ಸಿಗ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ.